ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಇಂತಹ ಅದ್ಭುತವಾದಂಥ ನೀರನ್ನು ಕುಡಿದರೆ ನಾವು ನೂರಾರು ವರ್ಷ ಯಾವುದೇ ಕಾಯಿಲೆ ಇಲ್ಲದೆ ಬದುಕ್ಬೋದು, ಯಾವುದೇ ಕಾಯಿಲೆಗಳು ನಮ್ಮ ಹತ್ತಿರ ಕೂಡ ಬರೋದಿಲ್ಲ. ಮನುಷ್ಯನ ದೇಹ 70% ನೀರಿನಿಂದ ಕೂಡಿದೆ, ಹಾಗಾಗಿ ಊಟಕ್ಕಿಂತ ನಮಗೆ ನೀರೇ ಮುಖ್ಯವಾಗಿ ಬೇಕಾಗುತ್ತೆ. ಅದರಲ್ಲೂ ಪರಿಶುದ್ಧವಾದಂಥ ವಿಟಮಿನ್ಸ್ನಿಂದ ಮಿನರಲ್ಸ್ನಿಂದ ಕೂಡಿದಂಥ ನೀರು ನಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕು. ಪ್ರಪಂಚದಲ್ಲಿರುವಂಥ ಎಲ್ಲ ಜನ ಕುಡಿಯುವಂಥ ನೀರು ಕೂಡ ಇವಾಗ ಪ್ಲಾಸ್ಟಿಕ್ ಪೈಪಲ್ಲೇ ಮನೆ ಮನೆಗೆ ಬರುತ್ತೆ. ಅಷ್ಟು ಸಾಲ ಅಂತ ನಾವೇನು ಮಾಡ್ತೀವಿ, ಪ್ಲಾಸ್ಟಿಕ್ ಪ್ಯೂರಿಫೈಗಳನ್ನು ಬಳಸ್ತೀವಿ. ಅಷ್ಟೇ ಅಲ್ಲದೆ ನಾವು ಆ ನೀರನ್ನು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಫಿಲ್ ಮಾಡಿ ಅದನ್ನು ಸಂಗ್ರಹ ಮಾಡಿ ಇಟ್ಕೊಳ್ತೀವಿ. ಜೊತೆಗೆ ಈ ಬಾಟಲ್ಗಳನ್ನು ಮಕ್ಕಳು ಸ್ಕೂಲ್ ಬ್ಯಾಗಲ್ಲಿ ಹಾಕ್ತೀವಿ. ನಾವು ಟೂರ್ ಹೋದರೆ ಇದೇ ಬಾಟಲನ್ನು ವಾರಗಟ್ಟಲೆ ಇಟ್ಕೊಂಡು ಬಾಟಲ್ನಲ್ಲಿರುವಂಥ ನೀರನ್ನು ಕುಡಿತೀವಿ. ಅದು ನಮ್ಮ ದೇಹಕ್ಕೆ ಎಷ್ಟು ಹಾನಿಕರ ಅಂತ ನಿಮ್ಗೆ ಗೊತ್ತಾ? ಈ ರೀತಿ ನಾವು ಪ್ಲಾಸ್ಟಿಕ್ ಬಾಟಲಿಂದ ನೀರು ಕುಡಿಯೋದ್ರಿಂದ ಈ ಪ್ಲಾಸ್ಟಿಕ್ಕಲ್ಲಿರುವಂಥ ನ್ಯಾನೋ ಪಾರ್ಟಿಕಲ್ಸ್ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ಡೆಪಾಸಿಟ್ ಆಗ್ತಾ ಬರುತ್ತೆ. ಇದರಿಂದ ನಮಗೆ ತುಂಬಾ ಹಾನಿ ಉಂಟಾಗುತ್ತೆ. ನಮ್ಮ ಬಾಡಿಗೆ ಅಗತ್ಯವಾಗಿ ಮೈಕ್ರೋ ನ್ಯೂಟ್ರಿಯಂಟ್ಸ್ಗಳು ಬೇಕು. ಜಿಂಕ್, ಸೆಲೆನಿಯಂ, ಕಾಪರ್, ಇನ್ನೂ ಅನೇಕ ರೀತಿಯ ನ್ಯೂಟ್ರಿಯಂಟ್ಸ್ಗಳು ಬೇಕಾಗತ್ತೆ. ಇಂತಹ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ಗಳು ನಮ್ಮ ಸಣ್ಣ ಕರುಳಿನ ಗೋಡೆಗೆ ಅಂಟ್ಕೊಂಡು ಬಿಟ್ಟಿರುತ್ತೆ, ಅಂದರೆ ಸ್ಟಾಕ್ ಆಗ್ತಾ ಬರುತ್ತೆ. ಇದು ಕ್ರಮೇಣವಾಗಿ ಹೈಡ್ರೋಫೋಬಿಕ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದರೆ ನಮ್ಮ ಕರುಳು ನ್ಯೂಟ್ರಿಯಂಟ್ಸ್ಗಳ ಅಬ್ಸಾರ್ಪ್ಷನ್ ಕೆಪಾಸಿಟಿನ ಕಳ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಬಾಡಿಗೆ ಬೇಕಾದಂಥ ನ್ಯೂಟ್ರಿಯಂಟ್ಸ್ಗಳು, ಮಿನರಲ್ಸ್ಗಳು ಸಿಗೋದಿಲ್ಲ. ತಜ್ಞರ ಪ್ರಕಾರ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಹಲವಾರು ರೀತಿಯ ವಿಭಿನ್ನ ಕಾಯಿಲೆಗಳು ಬರುವುದಕ್ಕೂ, ಬಕ್ಕುತಲೆಯಾಗುವುದು, ಬಾಲ್ಡಿಗಳಾಗುವುದು, ಚಿಕ್ಕ ವಯಸ್ಸಿನಲ್ಲೇ ವಿಪರೀತವಾದಂಥ ಹೇರ್ ಫಾಲ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗೂ ಕೂಡ ನಾವು ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಯೋದು ತುಂಬಾ ಕೆಟ್ಟದ್ದು ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಪರಿಶುದ್ಧವಾದಂಥ ನೀರಿನ ಅಗತ್ಯ ತುಂಬಾ ಇದೆ. ಪ್ರಕೃತಿ ದತ್ತವಾಗಿ ಜರಿಯಿಂದ ಬರುವಂಥ ನೀರಿನಲ್ಲಿ ರಿಚ್ಚಾದಂಥ ಮಿನರಲ್ಸ್ಗಳಿರುತ್ತೆ. ಇಂತಹ ನೀರು ಸಿಗೋಕ್ಕೆ ಅದೃಷ್ಟ ಮಾಡಿರಬೇಕಲ್ವಾ? ಇಂತಹ ನೀರು ನಾವು ಕುಡಿಯುವುದರಿಂದ ಹಲವಾರು ರೀತಿಯ ಕಾಯಿಲೆಗಳು ಕೂಡ ನಮ್ಮಿಂದ ದೂರ ಆಗುತ್ತೆ. ಈ ರೀತಿ ಪ್ರಕೃತಿ ದತ್ತವಾಗಿ ಬರುವಂಥ ಸ್ಟ್ರಚರ್ ವಾಟರ್ ಅಥವಾ ಪ್ಯೂರಿಫೈ ವಾಟರ್ ಅನ್ನು ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ತಯಾರಿ ಮಾಡ್ಕೊಳ್ಬೋದು. ಜಸ್ಟ್ ಒಂದು ಕಾಪರ್ ಶೀಟ್ ಇದ್ರೆ ಸಾಕು. ಈ ಕಾಪರ್ ಶೀಟ್ನ ಮುಖಾಂತರ ಅಥವಾ ತಾಮ್ರದ ಶೀಟಿನ ಮುಖಾಂತರ ನಾವು ಮನೆಯಲ್ಲೇ ಪರಿಶುದ್ಧವಾದಂಥ ಸ್ಟ್ರಚರ್ಡ್ ವಾಟರ್ ಅಥವಾ ಪ್ಯೂರಿಫೈ ವಾಟರ್ ಅನ್ನು ತಯಾರಿ ಮಾಡ್ಕೊಳ್ಬಹುದು. ಹಾಗಾದ್ರೆ ಈ ಕಾಪರ್ ಶೀಟಲ್ಲಿ ಅಂತಹ ಅದ್ಭುತ ಶಕ್ತಿ ಏನಿದೆ ಅಂತ ತಿಳೋಣ ಬನ್ನಿ. ಈ ಕಾಪರ್ ಅಥವಾ ತಾಮ್ರದ ಶೀಟು ನ್ಯಾಚುರಲ್ ಮೈಕ್ರೋಬಲ್ ಪ್ರಾಪರ್ಟೀಸ್ ಅನ್ನು ಹೊಂದಿದೆ. ಈ ಕಾಪರ್ ಶೀಟಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಯಾವುದೇ ರೀತಿಯ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳಿದ್ದರೆ ಅದನ್ನು ನಾಶ ಮಾಡುವಂಥ ಶಕ್ತಿ ಕಾಪರ್ ಶೀಟಿಗಿದೆ. ಇದರಲ್ಲಿರುವಂತಹ ಡಿ ಆರ್ಬಿಟಲ್ ಫ್ರೀ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್ ಆಗಿ ಮೂವ್ ಆಗುವುದರಿಂದ ನೀರಿನಲ್ಲಿರುವಂತಹ ಯಾವುದೇ ರೀತಿಯ ವೈರಸ್ಗಳನ್ನು, ಬ್ಯಾಕ್ಟೀರಿಯಾಗಳನ್ನು, ಕೆಮಿಕಲ್ ಸಬ್ಸ್ಟೆನ್ಸಸ್ ಅಥವಾ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ಇದ್ರೂ ಕೂಡ ಇವನ್ನೆಲ್ಲ ಡಿಸ್ಟ್ರಾಯ್ ಮಾಡುವಂಥ ಗುಣವನ್ನು ಹೊಂದಿರುತ್ತೆ. ಇದರಿಂದ ನಾವು ಕುಡಿಯುವಂಥ ನೀರು ಪ್ಯೂರಿಫೈ ಆಗುತ್ತೆ, ಸ್ಟ್ರಚರ್ ವಾಟರ್ ಆಗಿ ಮಾರ್ಪಾಡು ಹೊಂದುತ್ತೆ. ಈ ರೀತಿ ಸ್ಟ್ರಕ್ಚರ್ ವಾಟರ್ ತಯಾರಿ ಮಾಡುವಂಥ ಅಥವಾ ಪ್ಯೂರಿಫೈ ವಾಟರ್ ತಯಾರಿ ಮಾಡುವಂಥ ಕಾಪರ್ ಶೀಟ್ಗಳು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಮತ್ತು ಕೆಲವೊಂದು ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ. ಆನ್ಲೈನಲ್ಲಿ ವಾಟರ್ ಸ್ಟ್ರಕ್ಚರ್ ಕಾಪರ್ ಶೀಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಈ ರೀತಿ ಇರುತ್ತೆ ನೋಡಿ. ಇವಾಗ ನಾವು ನೋಡೋಣ ಈ ಕಾಪರ್ ಶೀಟನ್ನು ಬಳಸಿಬಿಟ್ಟು ನೀರನ್ನು ಹೇಗೆ ನಾವು ಸ್ಟ್ರಕ್ಚರ್ ಮಾಡೋದು ಅಥವಾ ಪ್ಯೂರಿಫೈ ಮಾಡೋದು ಅಂತ ಹೇಳಿ. ಪರಿಶುದ್ಧ ನೀರಾಗಬೇಕು ಅಂದರೆ ನೀವು ಮನೆಯಲ್ಲಿ ಬಳಸುವಂಥ ನೀರನ್ನು ಒಂದು ಮಡಿಕೆಯಲ್ಲಿ ನೀರು ತುಂಬಿಡಬೇಕು, ಇಲ್ಲ ಸ್ಟೀಲ್ ಪಾತ್ರೆಯಲ್ಲಿ ನೀರು ತುಂಬಿಟ್ಟರು ಬರುತ್ತೆ. ನೋಡಿ, ಈ ಥರ ನೀರು ತುಂಬಿದಂಥ ಪಾತ್ರೆಯ ಒಳಗಡೆ ನೀವು ಕಾಪರ್ ಶೀಟನ್ನು ಹಾಕಿ ಮುಚ್ಚಿಡಬೇಕು. ಈ ಕೆಲಸವನ್ನು ನೀವು ರಾತ್ರಿ ಮಾಡಬೇಕು. ಆಮೇಲೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಆ ಶೀಟನ್ನು ತೆಗಿಬೇಕು. ನೀವು ಬರೀ 12 ಗಂಟೆವರೆಗೂ ಮಾತ್ರ ಹಾಕಿಡಬೇಕು, ಅಂದರೆ ರಾತ್ರಿ ಹಾಕಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಆ ಕಾಪರ್ ಶೀಟನ್ನು ನೀವು ತೆಗೆದು ಬಿಡಬೇಕು. ಇವಾಗ ನಿಮಗೆ ಸಿಗುತ್ತೆ ಪರಿಶುದ್ಧವಾದಂಥ ನೀರು, ಸ್ಟ್ರಚರ್ ವಾಟರ್ ಅಥವಾ ಪ್ಯೂರಿಫೈ ವಾಟರ್. ಇದನ್ನು ನೀವು ಆರಾಮಾಗಿ ಕುಡಿಬೋದು. ಇದರಲ್ಲಿ ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಸಿಗುತ್ತೆ. ಆದರೆ ನೀವು ಪ್ಯೂರಿಫೈ ವಾಟರನ್ನು ಮಾಡ್ಕೋಬೇಕು ಅಂಥೇಳಿ ಈ ಕಾಪರ್ ಶೀಟನ್ನು ತುಂಬ ದಿನಗಳವರೆಗೂ ಅದರೊಳಗೆ ಬಿಡಬಾರ್ದು. ಆದರೆ ನೀವು ಕುಡಿಯುವ ನೀರಿನಲ್ಲಿ ಹಾಕಿದಂಥ ಕಾಪರ್ ಶೀಟನ್ನು ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಲಿಂಬೆಹಣ್ಣು ಅಥವಾ ಹುಣಸೆಹಣ್ಣನ್ನು ಹಚ್ಚಿಬಿಟ್ಟು ವಾಶ್ ಮಾಡಬೇಕು. ಇದರಿಂದ ನಿಮ್ಮ ಕಾಪರ್ ಶೀಟ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಮತ್ತು ಅದನ್ನು ಬಳಕೆ ಮಾಡಲಿಕ್ಕೆ ಯೋಗ್ಯವಾಗಿ. ಇಲ್ಲಿ ನಾವು ಕಾಪರ್ ಶೀಟನ್ನು ಡೈಲಿ ವಾಶ್ ಮಾಡಬೇಕು. ನಾವು ತುಂಬ ಹೊತ್ತು ನೀರಿನಲ್ಲಿ ಹಾಗೆ ಬಿಟ್ಟರೆ ಕಾಪರ್ ಶೀಟ್ನಲ್ಲಿ, ಅಂದರೆ ಕಾಪರಲ್ಲಿ ಉಂಟಾಗುವಂತಹ ಕಿಲುಬು ಅಂತೀವಿ, ಅದು ನಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ನಾವು ಸರಿಯಾದ ಸಮಯದಲ್ಲಿ ಕಾಪರನ್ನು ಯೂಸ್ ಮಾಡುವುದರಿಂದ ಅಂಥ ಟೈಮಲ್ಲಿ ಕಾಪರ್ ನಮ್ಮ ನೀರನ್ನು ಪರಿಶುದ್ಧಗೊಳಿಸೋದ್ರ ಜೊತೆಗೆ
ನೀರಿನಲ್ಲಿರುವಂಥ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಹಾಗೆ ಉಳಿಯುತ್ತೆ. ಯಾವುದೇ ರೀತಿಯ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳಿದ್ರೆ ವೈರಸ್ಗಳಿದ್ರೆ ಮತ್ತು ಯಾವುದೇ ರೀತಿಯ ನೀರಿಗೆ ಹಾಕಿದಂಥ ವಿಷಯುಕ್ತ ಪದಾರ್ಥಗಳಿದ್ರೂ ಕೂಡ ಅವೆಲ್ಲ ಪ್ಯೂರಿಫೈ ಆಗಿ ಪರಿಶುದ್ಧವಾದಂಥ ವಾಟರ್ ನಮಗೆ ಸಿಗುತ್ತೆ. ಇಂತಹ ನೀರನ್ನು ಕುಡಿಯುವುದರಿಂದ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ, ಬೊಕ್ಕು ತಲೆ ಆಗೋದನ್ನು ನಾವು ತಪ್ಪಿಸ್ಬೋದು, ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಅದಲ್ಲದೆ ಯಾವುದೇ ರೀತಿಯ ಗಾಯಗಳಿದ್ರೂ ಕೂಡ ಅದನ್ನು ವಾಸಿ ಮಾಡುವಂಥ ಶಕ್ತಿ ಈ ನೀರಿಗಿದೆ. ಅಂದರೆ ಯಾವುದೇ ರೀತಿಯ ಗಾಯಗಳಿದ್ರೂ ಬೇಗ ಹೀಲ್ ಮಾಡುವಂಥ ಗುಣ ಈ ನೀರಿಗಿದೆ. ಈ ನೀರು ಕುಡಿತಾ ಬಂದರೆ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಅದಲ್ಲದೆ ಇದು ನಮ್ಮ ಮೆಮೊರಿ ಪವರನ್ನು ಹೆಚ್ಚಿಸುತ್ತೆ, ನಮ್ಮ ಬ್ರೈನಿಗೆ ಕೂಡ ತುಂಬಾ ಒಳ್ಳೆಯದು. ಅಲ್ಲದೆ ನೀ ಪೇಯ್ನ್ ಇದ್ದರೆ, ಜಾಯಿಂಟ್ ಪೇಯ್ನ್ಸ್ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಕೂಡ ಈ ನೀರಿಗಿದೆ. ಇನ್ನೂ ಹಲವಾರು ಕಾಯಿಲೆಗಳನ್ನು ಕಡಿಮೆ ಮಾಡೋದ್ರ ಜೊತೆಗೆ ಕಾಯಿಲೆಗಳು ಬರದ ಹಾಗೂ ಕೂಡ ನಮ್ಮಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ. ಇವಾಗ ನಮ್ಮಲ್ಲಿ ಒಂದು ಅನುಮಾನ ಬರುತ್ತೆ, ಯಾಕೆ ನಾವು ಕಾಪರ್ ಶೀಟನ್ನೇ ಬಳಸಬೇಕು, ತಾಮ್ರದ ಕೊಡದಲ್ಲಿ ನೀರು ತುಂಬಿಟ್ಕೊಂಡು ಕುಡಿಬೋದಲ್ವಾ, ಇದು ಒಳ್ಳೆಯದಲ್ವಾ ಅಂತ ಹೇಳಿ. ತಜ್ಞರ ಪ್ರಕಾರ ಇದು ತುಂಬ ಒಳ್ಳೆಯದು, ಆದರೆ ನಾವು ಡೈಲಿ ಈ ತಾಮ್ರದ ಕೋಡವನ್ನು ಹುಣಸೆಹಣ್ಣು ಮತ್ತು ಲಿಂಬೆಹಣ್ಣಿನಿಂದ ಕ್ಲೀನ್ ಮಾಡಬೇಕು. ಅದನ್ನು ನಾವು ಹಾಗೆ ಬಿಟ್ಟರೆ ಅದು ಕಿಲಿಬಿ ಅದು ವಿಷಯುಕ್ತ ಆಗುವಂಥ ಸಾಧ್ಯತೆ ಇರುತ್ತೆ. ನಾವು ಅದನ್ನು ಯಾವ್ಯಾವಾಗೋ ಕ್ಲೀನ್ ಮಾಡೋದು ಅಂದರೆ ಮತ್ತೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ, ಅದನ್ನು ದೊಡ್ಡ ದೊಡ್ಡ ಪಾತ್ರೆ ಆಗುತ್ತೆ, ಮತ್ತು ತಾಮ್ರದ ಕೊಡವನ್ನು ತುಂಬ ಜನಕ್ಕೆ ಅದನ್ನು ಪರ್ಚೇಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಈ ಕಾಪರ್ ಶೀಟ್ ಆದರೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಒಂದು 200-400 ಒಳಗೆ ನಿಮಗೆ ಕಾಪರ್ ಶೀಟ್ ಸಿಗುತ್ತೆ. ಒಂದ್ಸಲ ನೀವು ಕಾಪರ್ ಶೀಟ್ ತೊಗೊಂಡ್ರೆ ವರ್ಷಾನುಗಟ್ಟಲೆ ಎಷ್ಟು ವರ್ಷ ಆದರೂ ಅದು ಹಾಳಾಗೋದಿಲ್ಲ. ಜೊತೆಗೆ ಇದನ್ನು ನಾವು ಈಸಿಯಾಗಿ ಡೈಲಿ ವಾಶ್ ಮಾಡ್ಬೋದು, ಇಷ್ಟೆಲ್ಲ ಅನುಕೂಲ ನಮಗೆ ಕಾಪರ್ ಶೀಟಿಂದ ಸಿಗುತ್ತೆ. ಇನ್ನು ತುಂಬ ಜನ ಇವಾಗ ಹೇಳ್ತಾರೆ ಕಾಪರ್ ಬಾಟ್ಲಲ್ಲಿ ನೀರು ಕುಡೀರಿ ಅಂತ ಹೇಳ್ತಾರಲ್ಲ, ಅದು ಕೂಡ ತಪ್ಪು ಅಂತ ಹೇಳ್ತಾರೆ. ಯಾಕಂದರೆ ಕಾಪರ್ ಬಾಟ್ಲನ್ನು ಕ್ಲೀನಾಗಿ ನಾವು ವಾಶ್ ಮಾಡೋದಿಲ್ಲ. ಅದು ಅಂದರೆ ನಾವು ಈ ಬಾಟಲನ್ನು ಕೂಡ ಹುಣಸೆಹಣ್ಣು ಅಥವಾ ಲಿಂಬೆಹಣ್ಣನ್ನು ಹಚ್ಚಿಬಿಟ್ಟು ಡೈಲಿ ನಾವು ವಾಶ್ ಮಾಡಬೇಕಾಗತ್ತೆ. ಇದರಲ್ಲಿ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮಿನಿಮಮ್ 12 ಗಂಟೆಗಳು ಮಾತ್ರ ಕಾಪರ್ ಬಾಟಲಲ್ಲಿ ನೀರು ಇರಬೇಕಾಗತ್ತೆ. ನೀವು ನೀರನ್ನು ಪ್ಯೂರಿಫೈ ಮಾಡುವಾಗ ಕಾಪರ್ ಶೀಟ್ ಜೊತೆಗೆ ಈ ನುಗ್ಗೆಕಾಯಿಯ ಬೀಜ ಅಂತ ಸಿಗುತ್ತಲ್ಲ, ನುಗ್ಗೆಕಾಯಿ ಬಲ್ತ ಮೇಲೆ ಬೀಜ ಸಿಗುತ್ತೆ, ಒಂದೆರಡು ಬೀಜಗಳನ್ನು ನೀರಿನೊಂದಿಗೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ವಾಟರ್ಗೆ ಒಂದು ಒಳ್ಳೆಯ ಶಕ್ತಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಮನೆಯಲ್ಲಿಯೇ ಹೇಗೆ ಪರಿಶುದ್ಧವಾದಂಥ ಪ್ಯೂರಿಫೈ ಆದಂಥ ವಾಟರ್ ಸ್ಟ್ರಚ್ಚರ್ ವಾಟರನ್ನು ಹೇಗೆ ತಯಾರಿ ಮಾಡ್ಕೊಳ್ಬೋದು ಅಂತ ಹೇಳಿ. ನೀವು ಈ ಪರಿಶುದ್ಧವಾದಂಥ ಪ್ಯೂರಿಫೈ ವಾಟರನ್ನು ಊರುಗಳಿಗೆ ತೊಗೊಂಡು ಹೋಗಬೇಕು, ಇಲ್ಲ ಅದನ್ನು ಸ್ಟಾಕ್ ಮಾಡ್ಕೊಳ್ಬೇಕು ಅಂದರೆ ಈ ಥರ ಸ್ಟೀಲಿನ ಬಾಟಲಲ್ಲಿ ನೀವು ಸ್ಟಾಕ್ ಮಾಡಿಟ್ಕೊಳ್ಬೋದು. ಎಲ್ಲಾದರೂ ಟೂರಿಗೆ ಹೋಗೋದಾದರೆ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದಾದ್ರೂ ಸ್ಟೀಲ್ ಬಾಟಲ್ ತುಂಬಾ ಒಳ್ಳೆಯದು, ಇಲ್ಲ ಮಣ್ಣಿನಿಂದ ಮಾಡಿದಂಥ ಬಾಟಲ್ ಕೂಡ ತುಂಬಾ ಒಳ್ಳೆಯದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೇನಾದರೂ ಅನುಮಾನ ಇದ್ದರೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ. ಟಿಲ್ ದನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.